अमृतवर्षिणी धरणी जीवधारे अमृतवर्षिणी। ಇಲ್ಲ, ಈ ವಿಷಯ ಅವರಿಗೆ ಹೇಳೋಕ್ಕೆ ಮುಂಚೆ ನಮ್ಮನೆಯವರಿಗೆ ಇದನ್ನು ಮೊದಲು ಹೇಳಬೇಕು. ಹೇಗೆ ಹೇಳಲಿ? ಅದರಿಂದ ಎಲ್ರಿಗೂ ಎಷ್ಟೊಂದು ನೋವಾಗ್ಬೋದು. ಅದರಲ್ಲೂ ವಿಜಯ್ಗೆ ಈ ವಿಷಯ ಗೊತ್ತಾದರೆ ಖಂಡಿತ ಅವನು ಸಹಿಸಲ್ಲ. ಅವನಿಗಿರೋ ಕೋಪಕ್ಕೆ ಏನು ಬೇಕಾದರೂ ಮಾಡಿಬಿಡ್ತಾನೆ. ಬೇಡ, ಮೊದಲು ಈ ವಿಷಯನ ಅಭಿಷೇಕ್ ಹತ್ರ ಮಾತಾಡಬೇಕು. ಅವನು ಹೇಗೆ ತಗೊಳ್ತಾನೆ ಅಂತ ನೋಡಬೇಕು. ಅಮ್ಮ, ಚಕುಲ್ ಆಂಟಿ ಫೋನ್ ಮಾಡ್ತಿದ್ದಾರೆ. ಅಯ್ಯೋ, ಕಟ್ ಮಾಡಿಬಿಟ್ರು. ಇಷ್ಟೊತ್ತಲ್ಲಿ ನಿನಗೆ ಫೋನ್ ಮಾಡಿದ್ದಾರೆ ಅಂದರೆ ನಿನಗೆ ಫೋನ್ ಮಾಡಿದ್ದಾರೆ, ಅವ್ರಿಗೂ ಫೋನ್ ಮಾಡಿದ್ದಾರೆ ಅಂತ ಅನ್ಸತ್ತೆ. ಅದು ಸರಿ, ಅವ್ರು ಫೋನ್ ಮಾಡಿ ಯಾಕೆ ಕಟ್ ಮಾಡಿದ್ರು? ಅವ್ರಿಗೇನು ವಿಷಯ ಗೊತ್ತಿಲ್ಲ ಅಂದಿದ್ರೆ ನಮ್ಮ ಹತ್ರ ಮಾತಾಡ್ತಿದ್ರು ಅಲ್ವಾ? ಪಾಪ, ಅವ್ರ ಮನಸ್ಥಿತಿ ಹೇಗಿದೆಯೋ ಏನೋ. ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಯಾವುದನ್ನು ಡಿಸೈಡ್ ಮಾಡೋದು ಸರಿಯಲ್ಲ. ನೀನು ಹೇಳೋದು ಸರಿ, ನಾಳೆ ಬೆಳಗ್ಗೆವರೆಗೂ ನೋಡೋಣ, ಆಮೇಲೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋಣ. ಅಭಿಷೇಕ್ಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದರು, ಇನ್ನೂ ಏನು ಗಲಾಟೆ ಆಗಿಲ್ವಲ್ಲ? ಅಮ್ಮ, ನಿಜವಾಗ್ಲೂ ಅಭಿಷೇಕ್ ಹೇಳಿದ್ರ? ಏನು ಹೇಳಿದರು? ಹಾಂ, ಅವರನ್ನು ಕೇಳೋಣ. ಇಲ್ಲಿ ಮಾತಾಡಿದ್ರೆ ವಿನಯ್ ಗೊತ್ತಾಗುತ್ತೆ. ಹೊರಗೆ ಹೋಗೋಣ. ಇಷ್ಟೊತ್ತಲ್ಲಿ ಎಲ್ಲೋಗ್ತಾ ಇದೀಯಾ? ಅದು ತಲೆನೋವುತ್ತಿತ್ತು, ಅದಕ್ಕೆ ಟ್ಯಾಬ್ಲೆಟ್ ತಗೋಣ ಅಂತ ಇದ್ದೆ. ನನಗೆ ಹೇಳಿದ್ರೆ ನಾನು ತಂದು ಕೊಡ್ತಿರ್ಲಿಲ್ವಾ? ನೀನು ಕೂತ್ಕೊ, ನಾನು ಕೊಡ್ತೀನಿ. ಬೇಡ, ನನ್ನಿಂದ ನಿಮ್ಗೆ ಯಾಕೆ ತೊಂದರೆ? ನಾನೇ ತಗೋತೀನಿ, ನಿಮ್ಮ ಮಲ್ಗಿ. ನಿನಗೆ ಟ್ರೀಟ್ ಮಾಡಿದ್ರೆ ನನಗೆ ತೊಂದರೆನಾ? ನೀನು ಕೂತ್ಕೊ. ಅಯ್ಯೋ, ಈಗಲೇ ಅವ್ರಿಗೆ ಎಚ್ಚರ ಆಗಬೇಕಾ? ಈಗ ಹೇಗೆ ಹೊರಗೆ ಹೋಗಲಿ? ಸದ್ಯಕ್ಕೆ ಮಾತ್ರೆ ತಗೋ, ಸರಿ ಹೋಗುತ್ತೆ. ಅಯ್ಯೋ, ಸುಮ್ಮ ಸುಮ್ಮನೆ ಟ್ಯಾಬ್ಲೆಟ್ ನುಂಗಬೇಕಲ್ಲ. ಕಾಫಿ ಮಾಡ್ಕೊಡ್ಲಾ? ಅಯ್ಯೋ, ಅದೆಲ್ಲ ಏನು ಬೇಡ.
ಸರಿ, ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡು. ನನಗೆ ನಿದ್ದೆ ಬರ್ತಿಲ್ಲ, ಒಂದೆರಡು ನಿಮಿಷ ಹೊರಗಿರ್ತೀನಿ, ನೀ ಮಲ್ಗಿ. ಸರಿ, ಬೇಗ ಬಂದು ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಹೇಳೆ ವರ್ಷ, ಯಾಕಮ್ಮ ರಿಸೀವ್ ಮಾಡಕ್ ಇಷ್ಟೊತ್ತು ಮಾಡಿದೆ? ಅಯ್ಯೋ, ತುಂಬಾ ನಿದ್ದೆ ಬಂದಿತ್ತು ಕಣೆ, ಎಚ್ಚರ ಆಗಿಲ್ಲ. ಸರಿ, ಅಲ್ಲೇನಾಗ್ತಿದೆ? ಏನೂ ಆಗಿಲ್ಲಮ್ಮ, ಮನೆಯೆಲ್ಲ ಸೈಲೆಂಟ್ ಆಗೇ ಇದೆ. ನೀನು ಅಷ್ಟು ದೊಡ್ಡ ಬಾಂಬ್ ಹಾಕಿದ್ರು ಇನ್ನೂ ಸಿಡ್ದಿಲ್ಲ. ಏನೇ ಹಾಗಂದ್ರೆ, ಇಷ್ಟೊತ್ತಿಗೆ ಅಭಿಷೇಕ್ ಮನೆಯವರು ಶಕುಂತಲಕ್ಕೆ ಫೋನ್ ಮಾಡಿ ಉಗ್ದಿರ್ತಾರೆ, ಅದಕ್ಕೆ ಮನೇಲಿ ದೊಡ್ಡ ಗಲಾಟೆ ಆಗ್ತಿರತ್ತೆ ಅನ್ಕೊಂಡೆ. ನೀನ್ ನೋಡಿದ್ರೆ ಏನು ಆಗೇ ಇಲ್ಲ ಅಂತೀಯಲ್ಲೇ. ಏನಾದ್ರೂ ಆಗಿದ್ರೆ ತಾನೇ ಆಗಿದೆ ಅಂತ ಹೇಳಕ್ಕೆ? ನನ್ಗನ್ಸುತ್ತೆ ನೀನ್ ಹೇಳಿದ್ದಿನ ಅಭಿಷೇಕ್ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ. ಲೇ, ಒಂದೊಂದ್ಸಲ ಪಟಾಕಿ ಹಚ್ಚಿದ ತಕ್ಷಣ ಸಿಡಿಯಲ್ಲ ಕಣೆ, ನಿಧಾನವಾಗಿ ಸಿಡಿಯತ್ತೆ. ಆದ್ರೆ ಅದ್ರ ಶಬ್ದ ಮಾತ್ರ ತುಂಬಾ ಜೋರಾಗಿರುತ್ತೆ. ಹಾಗೆ ನಾನ್ ಹಚ್ಚಿದ ಬಾಂಬ್ ಕೂಡ ಈಗ ಸಿಡಿಲಿಲ್ಲ ಅಂದ್ರು ನಾಳೆ ಬೆಳಗ್ಗೆ ಖಂಡಿತ ಸಿಡಿಯತ್ತೆ, ನೋಡ್ತಾ ಇರು. ಅಮ್ಮ, ನಂಗನ್ಸುತ್ತೆ ಆ ಶಕುಂತಲಾ ದೇವಿಗೆ ಎಲ್ಲ ವಿಷಯ ಗೊತ್ತಾಗಿನು ಅದನ್ನ ಮುಚ್ಚಿಡಕ್ ನೋಡ್ತಿದಾರ ಅಂತ. ಅವಳ್ ಮುಚ್ಚಾಕ ಪ್ರಯತ್ನ ಪಟ್ರು ಅಭಿಷೇಕ್ ಮನೆಯವ್ರು ಸುಮ್ಮನಿರ್ಬೇಕಲ್ಲ. ಯಾವನ್ಗೋ ಗರ್ಭಿಣಿ ಆಗಿರೋಳ್ಗೆ ಮದ್ವೆ ಆಗೋಕೆ ಯಾರೂ ಒಪ್ಪಲ್ಲ. ಅದಕ್ಕೆ ಬೆಳಗ್ಗೆ ತನಕ ಕಾದ್ ನೋಡು ಅಂತ ಹೇಳಿದ್ದು. ಸರಿಮ್ಮ, ಏನಾಗುತ್ತೋ ಬೆಳಗ್ಗೆ ಫೋನ್ ಮಾಡಿ ಹೇಳ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಇವತ್ತು ಶಕುಂತಲಾ ದೇವಿನ ಬಿಡ್ದಂಗೆ ವಾಚ್ ಮಾಡಬೇಕು. ಅತ್ತೆ, ನಿಮ್ಗೆ ಎಷ್ಟು ನೋವಾಗಿದೆ, ಕೋಪ ಬಂದಿದೆ ಅಂತ ನನಗೆ ಗೊತ್ತು. ಆದರೆ ಕೋಪದಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳು ಎಂಥ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ನಿಮಗೂ ಗೊತ್ತು. ಅದಕ್ಕೆ ನಿಮ್ಮನ್ನು ಕೇಳ್ಕೊತಿದ್ದೀನಿ, ಕೋಮಲ್ ಅವ್ರು ಈಗಿರೋ ಪರಿಸ್ಥಿತಿಯಲ್ಲಿ ಅವರನ್ನ ಏನು ಮಾಡಬಾರ್ದು, ಸುಮ್ಮನೆ ಬಿಟ್ಬಿಡಬೇಕು ಅಂತ ಹೇಳ್ತಿದ್ಯಾ? ನಿನ್ ಗೊತ್ತ, ಅವಳ ಪ್ರೀತಿಯಿಂದ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದೆ. ಪ್ರತಿ ಹೆಜ್ಜೆಯಲ್ಲೂ ಈ ದೇಸಾಯಿ ಮನೆತನದ ಪ್ರತಿಷ್ಠೆಯೇ ಗೌರವ ಅಂತ ಹೇಳಿ ಹೇಳಿ ಅವಳ ತಲೆಯಲ್ಲಿ ತುಂಬಿಸಿದೆ. ಆದರೂ ಎಷ್ಟು ವರ್ಷದ ನನ್ನ ಶ್ರಮಣ, ನಾನು ಅವಳ ಮೇಲೆ ಇಟ್ಟಿದ್ದ ಆಸೆಗಳನ್ನು ಕನಸುಗಳನ್ನು ಅವಳು ಸಮಾಧಿ ಮಾಡಿಬಿಟ್ಲು. ಇಷ್ಟೆಲ್ಲ ಮಾಡಿದ ಮೇಲೂ ನಾನು ಅವಳನ್ನ ಸುಮ್ಮನೆ ಬಿಡಬೇಕಾ? ಇಲ್ಲ ಇಲ್ಲ, ನಾನು ಈಗಲೇ ಅನಸೂಯನ ಮನೆಗೆ ಹೋಗಿ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಆಗಲೇ
ನನ್ನ ಮನಸ್ಸಿಗೆ ಸ್ವಲ್ಪ ಆದರೂ ನೆಮ್ಮದಿ ಸಿಗುತ್ತೆ. ಏನೇ ಸಮಸ್ಯೆ ಇದ್ದರೂ ಮನೆಯವರೆಲ್ಲ ಕೂತು ಮಾತಾಡಿದರೆ ಏನಾದರೂ ಪರಿಹಾರ ಸಿಗ್ಬೋದು. ಅದು ಬಿಟ್ಟು ಇಷ್ಟೊತ್ತಲ್ಲಿ ಅಲ್ಲಿ ಹೋಗೋದು ಸರಿ ಇರಲ್ಲ ಅನಿಸುತ್ತೆ. ನಾಳೆ ಬೆಳಗ್ಗೆವರೆಗೂ ದಯವಿಟ್ಟು ಸ್ವಲ್ಪ ತಾಳ್ಮೆ ತಂದ್ಕೊಳ್ಳಿಯತ್ತೆ. ಸಾಧ್ಯ ಇಲ್ಲ. ನನ್ನ ಮಗಳು ಇಂಥ ಕೆಲಸ ಮಾಡಿದಾಳೆ ಅಂತ ಗೊತ್ತಾದ ಮೇಲೂ ನಾನು ಸುಮ್ಮನೆ ಇದ್ದರೆ ಅದು ಅಪರಾಧ ಆಗುತ್ತೆ. ಅವಳು ನನಗೆ ಮೋಸ ಮಾಡಿದಾಳೆ ಅಂತ ನಾನು ಬೇರೆಯವ್ರಿಗೆ ಮೋಸ ಮಾಡೋಕ್ಕಾಗಲ್ಲ. ಇಷ್ಟು ವರ್ಷ ನನ್ನ ಬದುಕಿನಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ, ಇನ್ನು ಮುಂದೇನೂ ಮಾಡಲ್ಲ. ಅತ್ತೆ ಇಷ್ಟೊತ್ತಲ್ಲಿ ಅಲ್ಲಿ ಹೋಗೋದು ಬೇಡ, ದಯವಿಟ್ಟು ನನ್ನ ಮಾತು ಕೇಳಿ. ಅಮೃತ, ಇವತ್ತು ನಿನ್ನನ್ನು ತಡಿಬೇಡ. ಯಾಕಮ್ಮ ಯಾಕೆ ಅಳ್ತಾ ಇದೆಯಾ? ಅಮ್ಮನಿಗೆಲ್ಲ ವಿಷಯ ಗೊತ್ತಾಯ್ತು. ಹೌದಾ? ಹೇಗೆ? ಅಮೃತನ ಕೈಯಲ್ಲಿ ಹೇಳ್ತೆ, ಅದಕ್ಕೆ ಅಮ್ಮ ಬಂದು ಬಾಯಿಗೆ ಬಂದಾಗ ಬೈದು ಹೊಡೆದು ಹೋದ್ರು. ಇಂಥ ವಿಷಯಗಳಲ್ಲಿ ಆಗ ರಿಯಾಕ್ಟ್ ಮಾಡೋದು ಕಾಮನ್. ಈಗ ವಿಷಯ ಗೊತ್ತಾಗಿದೆಯಲ್ಲ, ಎಲ್ಲ ಸರಿಯಾಗುತ್ತೆ ಬಿಡು. ಆಗಲ್ಲ ಅಜ್ಜಿ, ನಾಳೆ ಬೆಳಗ್ಗೆ ಈ ಮನೆ ಬಿಟ್ಟು ಹೋಗು. ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿದ್ದಾರೆ. ನನಗ್ ಏನ್ ಮಾಡ್ಲಿ? ಈಗ್ಲೇ ನಾನು ನಿನ್ ಜೊತೆ ಬಂದ್ಬಿಡ್ಲ? ಬೇಡ, ಅವ್ರೇನೋ ಕೋಪ್ತಲ್ಲ ಹಾಗೆ ಹೇಳಿದ್ದಾರೆ, ಹಾಗಂತ ನಿನ್ನ ಬಿಟ್ಬಿಡಲ್ಲ. ಅವ್ರಿಗೂ ಇದು ಮರ್ಯಾದೆ ಪ್ರಶ್ನೆ, ಅದಕ್ಕೆ ಅವರೇ ನಮ್ಮಿಬ್ರಿಗೂ ಮದುವೆ ಮಾಡಿಸ್ತಾರೆ. ಈಗ ಓಡೋಗೋದಾಗಿದ್ದೀರೆ, ನಾವಿಷ್ಟೆಲ್ಲ ಯಾಕೆ ಮಾಡ್ಬೇಕಿತ್ತು ಹೇಳು. ಇಲ್ಲ ಅಜ್ಜಿ, ಅಮ್ಮನಿಗೆ ನನ್ನ ಮೇಲೆ ತುಂಬಾ ಕೋಪ ಬಂದಿದೆ, ಅವ್ರಿಗೆ ನನ್ನ ಮುಖ ಕಂಡ್ರೆ ಆಗ್ತಿಲ್ಲ. ಆ ಕೋಪದಿಂದ ಅಷ್ಟೇ ಪ್ರೀತಿನೂ ಇರುತ್ತೆ, ನೀನು ಯೋಚನೆ ಮಾಡಬೇಡ. ಅವ್ರ ಕೋಪ ಹೇಳಿದ್ಮೇಲೆ ಅವರೇ ಬಂದು ಮಾತಾಡ್ತಾರೆ, ನಿಧಾನ ಕನ್ವಿನ್ಸ್ ಮಾಡು. ನೀನು ಬಂದು ಅಮ್ಮನ ಹತ್ರ ಮಾತಾಡ್ತೀಯಾ? ಖಂಡಿತ ಖಂಡಿತ ಬರ್ತೀನಿ, ಆದರೆ ಈಗಲ್ಲ, ಅವ್ರ ಕೋಪ ಕಡಿಮೆ ಆದಮೇಲೆ. ಓಕೆ? ನನಗಂತೂ ನಮ್ಮ ಕೋಮಲ್ಗೆ ಎಂಥ ಹುಡುಗ ಸಿಗ್ತಾನೋ, ಅವನು ಹೇಗಿರ್ತಾನೋ ಅಂತ ತುಂಬ ಚಿಂತೆ ಆಗ್ಬಿಟ್ಟಿತ್ತು. ಆದರೆ ಅಭಿಷೇಕನ್ನು ನೋಡಿದ್ಮೇಲೆ ಮನಸ್ಸಿಗೊಂದು ರೀತಿ ನಿರಾಳ ಆಯಿತು. ಅದಕ್ಕೆ ಕಾರಣ ನಮ್ಮ ಶಕುಂತಲ. ಅವಳ ಆಯ್ಕೆ ಯಾವತ್ತೂ ತಪ್ಪಾಗಲ್ಲ. ಬರೀ ಸೊಸೆ ಅಳಿಯನ್ನು ತರುವ ವಿಚಾರದಲ್ಲಿ ಅಷ್ಟೇ ಅಲ್ಲ, ಮಕ್ಕಳನ್ನು ಬೆಳೆಸೋ ವಿಚಾರದಲ್ಲಿ ಕೂಡ. ಬಾ ಶಕುಂತಲ. ಅತ್ತೆ, ಒಂದು ಗಂಟೆ ಆಗಿದೆ, ಇನ್ನೂ ಮಲಗದೆ ಯಾಕೆ ಇಲ್ಲಿ ಕೂತಿದ್ದೀರಾ? ಹೋಗಿ ಮಲ್ಕೊಳ್ಳಿ. ಕೋಮಲ್ ಮದುವೆ ವಿಚಾರ ಮಾತಾಡ್ತಿದ್ವಿ, ಇನ್ನು 4 ದಿನ ಕಳೆದ್ರೆ ಅವಳು ಮದುವೆ. ಇಷ್ಟು ದಿನ ನಮ್ಮ ಮನೆಯಲ್ಲಿ ಚಿಕ್ಕ ಮಗು ಥರ ಓಡಾಡ್ತಿದ್ದವಳು ಇನ್ನು ಮೇಲೆ ಇನ್ನೊಂದು ಮನೆ ಸಂಸಾರದ ಜವಾಬ್ದಾರಿನ ವಹಿಸ್ಕೋತಾಳೆ. ಶಕುಂತಲ, ಸಮಯ ಸಂದರ್ಭ ಅನ್ನೋದು ಮನುಷ್ಯನನ್ನ ಎಲ್ಲಿಂದ ಎಲ್ಲಿಗೋ ತಗೊಂಡೋಗಿ ನಿಲ್ಲಿಸ್ಬಿಡುತ್ತಲ್ವ?
ಕೋಮಲ್ ಏನೂ ಅರಿಯದ ಹುಡುಗಿ. ಮನೆ ಸಂಸಾರದ ಜವಾಬ್ದಾರಿಯನ್ನೆಲ್ಲ ಹೀಗೆ ನಿಭಾಯಿಸ್ಕೊಂಡು ಹೋಗ್ತಾಳೋ ಅಂತ ಒಂದೊಂದು ಸಲ ಯೋಚನೆ ಆಗ್ಬಿಡುತ್ತೆ. ಶಕುಂತಲಾ, ನಾನು ಶ್ರೀಕಾಂತ್ ಅಮ್ಮನ ಹತ್ರ ಸರಿ ಮಾತಾಡೋಲ್ಲ, ಅವಳು ಕಟ್ಟ ಸುಖ ವಿಚಾರಿಸಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರಮ್ಮ. ಮನಸ್ಸು ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಎಷ್ಟೊತ್ತಾದರೂ ಸರಿ ಅಮ್ಮನಿಗೆ ಸಮಾಧಾನ ಆಗೋವರೆಗೂ ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿಬಿಟ್ಟಿದ್ದೆ. ನಿನಗೂ ನಿದ್ದೆ ಬರ್ತಿಲ್ಲ ಅಂದರೆ ಜಾಯಿನ್ ಆಗು, ಹಾಗೆ ಕೋಮಲ್ ಮದುವೆ ಪ್ರಿಪ್ರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲ ಬಾಬ, ನನಗೆ ನಿದ್ದೆ ಬರ್ತಾ ಇದೆ, ನೀವುಗಳು ಹೋಗಿ ಮಲ್ಕೊಳ್ಳಿ. ಓಕೆ ಬಾ, ಗುಡ್ ನೈಟ್. ಇವರೆಲ್ಲ ಇಲ್ಲೇ ಕೂತಿದ್ದಾರಲ್ಲ, ಇವ್ರ ಕಣ್ಣು ತಪ್ಪಿಸಿ ನಾನು ಹೇಗೆ ಹೊರಗೋಗೋದು? ಇಲ್ಲ, ಇವತ್ತು ನಾನು ಅಭಿಷೇಕ್ ಮನೆಗೆ ಹೋಗಲೇಬೇಕು. ಇವರೆಲ್ಲ ಹೋಗೋವರೆಗೂ ಕಾಯ್ತೀನಿ. ಗಂಟೆ ಎರಡಾಯಿತು. ಈಗ ಅವ್ರ ಮನೆಗೆ ಹೋಗೋದ್ರಲ್ಲಿ ಅರ್ಥನೇ ಇಲ್ಲ. ನಾಳೆ ಬೆಳಿಗ್ಗೆ ಹೋಗೋದೇ ಉತ್ತಮ. ಅನಸೂಯ ಮನೆಗೆ ಹೋಗೋಣ ಅಂದರೆ ನಮ್ಮನೆಯವರೆಲ್ಲ ಅಲ್ಲೇ ಕೂತಿದ್ದಾರಲ್ಲ, ಏನು ಮಾಡೋದು? ಇವ್ರಿಗೆ ವಿಷಯ ಹೇಳ್ಬಿಡೋಣ್ವಾ? ಬೇಡ, ಇಷ್ಟೊತ್ತಲ್ಲಿ ಚೆನ್ನಾಗಿರಲ್ಲ. ಮೊದಲು ಅಭಿಷೇಕ್ ಮನೆಯಲ್ಲಿ ಹೇಳಿ ಆಮೇಲೆ ಇವರಿಗೆ ಹೇಳೋಣ. ಏನೇ ಮಾತಾಡೋದಿದ್ರು ಬೆಳಗ್ಗೆ ಮಾತಾಡಿವ್ರಂತೆ, ಈಗ ಮಲ್ಕೊಳ್ಳಿ. ನಿದ್ದೆ ಮಾಡೋ ಸ್ಥಿತಿನೆಲ್ಲ ಇದ್ದೀನಿ ನಾನು. ಅತ್ತೆ, ನಾನು ಈ ಮನೆಗೆ ಬಂದು ಇಷ್ಟು ದಿನ ಆಯಿತು, ಒಂದು ದಿವಸನೂ ನೀವು ಇಷ್ಟೊಂದು ದುಃಖದಲ್ಲಿದ್ದಿದ್ದನ್ನು ನಾನು ನೋಡೇ ಇರಲಿಲ್ಲ. ಏನೇ ಸಮಸ್ಯೆ ಬಂದರೂ ಧೈರ್ಯ ಹೇಳ್ತಿದ್ದವ್ರು ನೀವು, ಈಗ ನೀವೇ ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ನನ್ನಿಂದ ಇದನ್ನು ನೋಡೋಕ್ಕಾಗ್ತಿಲ್ಲ ಅತ್ತೆ.